24 ಕನ್ನಡ ನ್ಯೂಸ್ಗೆ ಸ್ವಾಗತ. ಈಗ ತಾನೇ ಲೋಕಸಭಾ ಸಮರ ಮುಗಿದಿದ್ದು ರಾಜ್ಯದಲ್ಲಿ ಉಪಚುನಾವಣೆಗಳ ಕಾವು ರಂಗೇರ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಲೋಕಸಭಾ ಸದಸ್ಯರಾದ ಹಿನ್ನೆಲೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಹಿನ್ನೆಲೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಉಪಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಾ ಇದೆ. ಇನ್ನು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಇದರ ಮುಂದುವರಿದ ಭಾಗವಾಗಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮೂಲಕ ಅತ್ಯಂತ ಜನಪ್ರಿಯ ವ್ಯಕ್ತಿಯಾಗಿರುವ ಬಿಜೆಪಿ ಪಕ್ಷದ ಮುಖಂಡರು ಆಗಿರುವ ಶಶಿಧರ್ ಯಲಿಗಾರ್ ಅವರೊಂದಿಗೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಟಿಕೆಟ್ಗಾಗಿ ಪ್ರಯತ್ನ ಹಾಗೂ ಸಂಘಟನೆ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ. ಹಲೋ, ನಮಸ್ಕಾರ. ನಮ್ಮ ಪತ್ರಿಕಾ ಸಮೂಹಕ್ಕೆ ಒಂದ್ ರೀತಿ ಶಿಗ್ಗಾವ್ ಕ್ಷೇತ್ರದ ಬಿಜೆಪಿ ಮುಖಂಡರಾಗಿರ್ತಕ್ಕಂತ ಶಶಿಧರ್ ಯಲಿಗಾರ್ ಸಿಕ್ಕಿದ್ದಾರೆ. ವಿಶೇಷವಾಗಿ ಈಗ ಒಂದ್ ರೀತಿ ಉಪಚುನಾವಣೆಯ ರಂಗನ ಒಂದ್ ರೀತಿ ಕಾವು ಜಾಸ್ತಿ ಆಗಿದೆ. ವಿಶೇಷವಾಗಿ ಅವರು ಸಹ ಒಂದ್ ರೀತಿ ಅಭ್ಯರ್ಥಿ ಆಗ್ಬೇಕು, ಬಿಜೆಪಿ ಪಕ್ಷದಿಂದ ಬಿಜೆಪಿ ಟಿಕೆಟ್ ಕೊಡ್ಬೇಕು ಅಂತ ಅವ್ರ ಅಭಿಮಾನಿಗಳು ಒತ್ತಾಸೆ ಮಾಡ್ತಾ ಇದಾರೆ. ಸ್ವತಃ ಶಶಿಧರ್ ಯಲಿಗಾರ್ ಸಿಕ್ಕಿದ್ದಾರೆ. ಸರ್, ನಮಸ್ತೆ. ಹೇಳಿ ಸರ್, ವಿಶೇಷವಾಗಿ ಒಂದ್ ರೀತಿ ಉಪಚುನಾವಣೆ ಮತ್ತೆ ಬಂದಿದೆ, ಬಯಸದೆ ಬಂದ ಭಾಗ್ಯ. ಕಳೆದ ಬಾರಿ ಸಹ ಸ್ಪರ್ಧೆ ಮಾಡಿದ್ರಿ, ಸೋತಿದ್ರಿ. ಈಗ ಮತ್ತೆ ಇದು ತಾವು ಸಹ ನಿಲ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಮಾನಿಗಳು ಒತ್ತಾಸೆ ಆಗಿದೆ. ಇಲ್ಲ, ನನ್ ಬಿಜೆಪಿ ದಲದು ನನಗೆ ಮಾಡಿದ ಕೆಲಸಗಳನ್ನ, ನಾವು ಮಾಡಿದ ಸೇವೆಗಳನ್ನ ಗುರುತಿಸಿ ನನಗೆ ಟಿಕೆಟ್ ಕೊಡ್ತಾರ ಅಂತ ಹೇಳಿ ಅಂತ ಆಸೆ ಇದೆ. ಟಿಕೆಟ್ ಕೊಟ್ರಂತಂದ್ರೆ ಖಂಡಿತವಾಗಿ ನಾನು ನಿಂತು ಜಯಭೇದಿಯಿಂದ ಆರಿಸಿ ಬರ್ತೇನೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಈಗ ಕಳೆದ ಬಾರಿ ಒಂದ್ ರೀತಿ JDS ಇಂದ 18,000 ಹೆಚ್ಚು ಓಟ್ಗಳು ತಗೊಂಡಿದ್ರಿ. ವಿಶೇಷವಾಗಿ ಲೋಕಸಭಾದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಗೆಲ್ಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರಿ, ಓಟ್ಗಳನ್ನ ಕೊಡಿಸಿದ್ದೀರಾ. ಏನಾರು ಮಾತೇನಾರು ಕೊಟ್ಟಿದ್ದೀರಾ ಈ ಬಾರಿ ನಿಮ್ಗೆ ಟಿಕೆಟ್ ಅಂತ ಹೇಳ್ಬಿಟ್ಟು? ಇಲ್ಲ, ಆ ರೀತಿ ಮಾಡ್ಕೊಂಡು ನಾನೇನು ಪಕ್ಷಕ್ಕೆ ಸೇರಿಲ್ಲ. ಯಾಕಂದ್ರೆ ನಾನು ಮಾಡಿದ ಕೆಲಸಗಳು ಇರ್ತಾವ, ಮತ್ತೆ ನಾನು ಬಿಜೆಪಿ ಪಕ್ಷದ ಒಟ್ಟಿಗೆ ಸೇರ್ಕೊಂಡು ಬಿಜೆಪಿ ಪಕ್ಷವನ್ನ ಗೆಲ್ಲಿಸ್ಬೇಕಂತೇಳಿ ಅಂದ್ರೆ ಮುಂದುವರ್ಕೊಂಡು ಹೋಗಿದ್ದೆ. ಯಾಕಂದ್ರೆ ನಾನು ಬೆಳೆದು ಬಂದಿದ್ದ ರೀತಿ ನನಗೆ ಯಾರೂ ರಾಜಕೀಯದಲ್ಲಿ ಗಾಡ್ ಫಾದರ್ ಇಲ್ಲ. ನನಗೇನು ತಿಳಿತೈತಿ ಅದನ್ನ ಮಾಡ್ತಾ ಇದ್ದೇನೆ. ಕೊರೋನಾ ಸಮಯದಲ್ಲಿ ನನಗೆ ಕೊರೋನಾ ಆಗಿ ನಾನು ಪುನರ್ಜನ್ಮ ಬಂದ್ಮೇಲೆ ನಾನು ಒಂದು ಸೇವೆ ಮಾಡ್ಬೇಕಂತೇಳಿ ನನ್ನ ಮನಸ್ಸಿಚ್ಛೆಯಿಂದ ಎಲ್ಲ ಸೇವೆ ಮಾಡಿದ್ದೆ. ಅದನ್ನ ನೋಡಿಕೊಂಡು ಜನರು ಎಲ್ಲರೂ ನನಗೆ ಕಳಿಸಲ್ಲ, ಇಲೆಕ್ಷನ್ ನಿಲ್ರಿ ಅಂತೇಳಿ ಹೇಳಿದ್ರು. ನನಗೆ ಟಿಕೆಟ್ ಸಿಗ್ಲಿಲ್ಲ ಕಾಂಗ್ರೆಸ್ನಿಂದ, ಅವಾಗ JDSನಿಂದ ನಾನು ನಿಂತ್ಕೊಂಡಿದ್ದೆ. ಜನರು ಬಹಳ ಬೆಂಬಲ ಕೊಟ್ಟರು. ಅದಾದ್ಮೇಲೂ ಸಹಿತನು ಜನರು ಇವತ್ತಿನವರೆಗೂ ನನಗೆ ಫೋನ್ ಮಾಡ್ತಾ ಇರ್ತಾರೆ. ಮಕ್ಕಳು ಎಲ್ಲಿ ಹೋದ್ರು ನನಗೆ ಗುರುತಿಸ್ತಾರೆ. ಆಶಾ ಕಾರ್ಯಕರ್ತರು ಎಲ್ಲರೂ ನನ್ನನ್ನು ಗುರುತಿಸಿ, ಸರ್ ಈ ಸಲ ಆದ್ರೂ ನೀವು ಉಪಚುನಾವಣೆಗೆ ನಿಲ್ಲ್ರಿ, ನಾವು ಹಗಲು ರಾತ್ರಿ ಆದ್ರೂ ನಿಂತು ನಿಮ್ಮನ್ನು ಗೆಲ್ಲಿಸ್ಕೊಡ್ತೇವೆ, ಹೋದ ಸಲ ನಮ್ಗೆ ಗೆಲ್ಸಕ್ ಆಗ್ಲಿಲ್ಲ ಅಂತೇಳಿ ಬಹಳ ಪ್ರೀತಿಯಿಂದ ಹೇಳ್ತಾರೆ. ಅವೆಲ್ಲ ನೋಡಿದಂದ್ರೆ ನನಗೆ BJP ಟಿಕೆಟ್ ಸಿಕ್ತಂದ್ರೆ 100ಕ್ಕೆ 100 ನನಗೆ ನಾನು ಆರಿಸಿ ಬರ್ತೇನೆ ಅಂತೇಳಿ ಹೇಳಕ್ ಇಚ್ಛೆ. ಶಶಿಧರ್ ಯಲಿಗಾರ್ ಅಂದ್ರೆ ಒಂದ್ ರೀತಿ ನೇರ ನಿಷ್ಠರ ವ್ಯಕ್ತಿ, ವಿಶೇಷವಾಗಿ ಸಾಕಷ್ಟು ಸೂಕ್ಷ್ಮತೆ ವ್ಯಕ್ತಿ, ಸಮಾಜ ಪರ ವ್ಯಕ್ತಿ. ಇಂತಹ ಸಂದರ್ಭದಲ್ಲಿ ಶಿಗ್ಗಾವ್ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಿಮ್ಮದೇ ಆದ ಏನೇನ್ ಕನಸುಗಳು ಕಟ್ಕೊಂಡಿದ್ದೀರಿ? ನಾನು ಹೋದ ಸಲನೂ ಹೇಳಿದೆ, ನಂದು ಶಿಗ್ಗಾಂವ ಸವಣೂರು ತಾಲೂಕಿನಲ್ಲಿ ಮೊದಲೇ ಸರ್ಕಾರಿ ಶಾಲೆಗಳು ಉನ್ನತೀಕರಣ ಆಗಬೇಕು, ಅಲ್ಲಿ ಮಕ್ಕಳು ಚೆನ್ನಾಗಿ ಬೆಳಿಬೇಕು. ಅದ್ರ ಒಟ್ಟಿಗೆ ನಮ್ದು ಹೈವೇ ಹತ್ಕೊಂಡಿದೆ ಊರು, ಅದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಿದ್ವಿ ಅಂತೇಳಿ ಅಂತಂದ್ರೆ ಬೇಕಾದಷ್ಟು ಇಂಡಸ್ಟ್ರಿಗಳನ್ನ ನಾವು ತರಬಹುದು. ಇಂಡಸ್ಟ್ರಿಗಳನ್ನು ತಗೊಂಡು ಬಂದ್ರಂತಂದ್ರೆ ಜನಕ್ಕೆ ಒಳ್ಳೆಯ ಉದ್ಯೋಗ ಸಿಕ್ತಂದ್ರೆ ನಮ್ದು ಶಿಗ್ಗಾಂವನ್ನ ಬೊಮ್ಮಾಯಿಯವರು ಬೇಕಾದಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅದ್ರ ಒಟ್ಟಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನಂದ್ರೆ ಈಗ ಕುಮಾರಸ್ವಾಮಿಯವರು ಕೈಗಾರಿಕಾ ಮಂತ್ರಿಗಳಾದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ಒಳ್ಳೆ ಸ್ಕೀಮ್ ಅನ್ನು ತೆಗೆದುಕೊಂಡು ಬಂದು ಹೆಚ್ಚಿನ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಟ್ಟು ಇಂಡಸ್ಟ್ರಿಯಲಿಸ್ಟ್ ಅನ್ನು ಸಹಿತ ಇಲ್ಲಿ ಹೈವೇ ಕಡೆ ಸುತ್ತಮುತ್ತಲು ಕರೆದು ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಿಸಿಕೊಂಡು ನಮ್ಮ ಶಿಗ್ಗಾಂವ ಸವಣೂರು ಸಹಿತ ಇಲ್ಲಿ ಜನರು ಸಹಿತ ಹುಬ್ಬಳ್ಳಿ ಧಾರವಾಡದಲ್ಲಿ ಹೇಗೆ ಉನ್ನತ ಮಟ್ಟದಲ್ಲಿ ಬೆಳೆದಿದ್ದಾರೆ, ಅದು ಕೇವಲ ಕೃಷಿ ಒಂದರ ಮೇಲೆ ನಂಬಿಕೆ ಅಲ್ಲ, ಹುಡುಕಿದ ಉದ್ಯೋಗವನ್ನ ಅವ್ರ ಕೈಗಾರಿಕೆ ಉದ್ಯೋಗದಲ್ಲಿ ಅವರು ಮುಂದೆ ಬಂದು ಎಲ್ಲರೂ ಬೆಳಗಾವಿ ಹುಬ್ಳಿ ಧಾರವಾಡದಲ್ಲಿ ಮುಂದೆ ಹೆಂಗ್ ಬರ್ತದ ಹಂಗ ನಮ್ ಶಿಗ್ಗಾಂವ ಸವಣೂರು ಜನ ಬರ್ಬೇಕಂತ ಆಸೆ ಇಟ್ಕೊಂಡು ನಾ ಕೆಲಸ ಮಾಡ್ತೇನೆ. ಶಿಗ್ಗಾಂವ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಜ್ಯಾದ್ಯಂತ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋದು ಇದ್ದೇ ಇದೆ ಸರ್. ಶಿಗ್ಗಾಂವ ಕ್ಷೇತ್ರದಲ್ಲಿ ಅದು ಜಾಸ್ತಿ ಇದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಪಕ್ಷ ನಡುವೆ ಒಂದು ಮಾತಿದೆ. ನೀವು ಸಹ ಹತ್ರದಿಂದ ನೋಡಿದ್ರೆ ಈ ಪರಿಸ್ಥಿತಿಯನ್ನ, ಈ ಅನುಭವದ ಬಗ್ಗೆ ಸರ್ ಇದ ಜನ ಅಂತಾರೆ. ನಾನು ಹೋದ ಸಲ ಎಲೆಕ್ಷನ್ ನಾನು ಮಾಡೀನಲ್ರಿ, ನನ್ನ ಅನುಭವ ಅಂತದೇನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ. ಯಾಕಂದ್ರೆ ನಾನು ಎಲೆಕ್ಷನ್ ನಿಂತಿದ್ದೆ, ನಿಂತು ಮಾಡಿದ್ದೇನೆ. ಆದ್ರೆ ನಾನು ಒಳ್ಳೆ ಪಕ್ಷ ಸೇರಿದಾಗ ಅಂತೇಳಿ ಅಂತಂದ್ರೆ ನನಗೆ ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗಂಗಿಲ್ಲ. ಪಕ್ಷ ಕೆಲಸ ಮಾಡಿದವ್ರನ್ನ ಗುರುತಿಸಿಕೊಂಡು ಅವ್ರಿಗೆ ಟಿಕೆಟ್ ಕೊಡ್ತದ ಅಂತೇಳಿ ಒಂದು ನಾನು ಕಂಡುಕೊಂಡಿದ್ದೇನೆ. ಅದು ಅದೇ ರೀತಿನೇ ಮಾಡ್ತದ ಅಂತೇಳಿ ಅಷ್ಟು ನನಗೇನು ಅನಿಸಿಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಐತಿ ಇಲ್ಲಿ ಅಂತೇಳಿ. ಈಗ ಒಂದ್ ರೀತಿ ಬೊಮ್ಮಾಯಿ ಅವ್ರ ಜೊತೆ ಹೋಗಿ ಬಿಜೆಪಿಗೆ ಅಮಿತ್ ಶಾ ಅವರ ಒಂದು ಸಮ್ಮುಖದಲ್ಲಿ ಸೇರ್ಪಡೆ ಆದ್ರಿ. ವಿಶೇಷವಾಗಿ ಏನಿಸ್ತದೆ ಸರ್, BJP ಪಕ್ಷಕ್ಕೆ ಹೋಗಿದ್ದೀರಾ, ಯಾವ ರೀತಿ ಮನೋಸ್ಥಿತಿ ಇದೆ ಸರ್? ನೀವು ನೋಡಿದ್ರೆ ಜಾತ್ಯತೀತ ಮನೋಸ್ಥಿತಿ
ಬಿಜೆಪಿ ಒಳಗೆ ಹಂಗ ನಿತಿನ್ ಗಡ್ಕರಿ ಅವರು ಜಾತ್ಯತೀತ ಇದ್ದಾರೆ, ಎಲ್ಲರೂ ಜಾತ್ಯತೀತ ಇದ್ದಾರೆ. ಬಿಜೆಪಿ ಅಂತ ಅಂದ್ಕೊಳ್ಳಿ ಏನಂತಂದ್ರೆ ಎಲ್ಲರೂ ಹಿಂದೂ ಪರವಾಗಿ ಅಂತೇಳಿ ತಿಳ್ಕೊಳಕ್ ಹೋಗ್ಬೇಡ್ರಿ. ನನಗೆ ಬಹಳಷ್ಟು ದೊಡ್ಡ ದೊಡ್ಡ ಲೀಡರ್ಸ್ ಗೊತ್ತೈತೆ, ಅವ್ರು ಇವನ್ನ ಮುಸ್ಲಿಮ್ಸ್ ಆದ್ರೂ ಅವ್ರಿಗೆ ಓಟ್ ಹಾಕ್ತಾರೆ. ಈಗ ಯಾವ ಪಕ್ಷದಲ್ಲಿ ಇದ್ರೇನು ನಮ್ಗೆ ನಾವು ಸ್ವಚ್ಛವಾಗಿದ್ವಿ ಅಂತಂದ್ರೆ ಅದಕ್ಕೇನು ಅನ್ಸಂಗಿಲ್ಲ. ನಾವು ಮೊದಲಿಂದ ಜಾತ್ಯತೀತವಾಗಿನೇ ಇದ್ದೇವೆ. ನಮ್ಮ ಕಡೆ ಎತ್ತಾದ್ರೂ ನೂರಾರು ಜನ ಕೆಲಸದ ಬರ್ತದೆ, ನಾವು ಯಾವುದು ಜಾತಿ ನೋಡಂಗಿಲ್ಲ. ಅದೇ ರೀತಿಯನ್ನ ಬೆಳೆದೇವೆ, ಅದೇ ರೀತಿಯನ್ನ 25 ವರ್ಷ ನಾವು ಮಾಡ್ಕೊಂಡು ಬಂದಿದ್ದ. ನಾನು ಬಿಜೆಪಿ ಒಳಗಿದ್ರು ಸಹಿತ ಆ ಜಾತ್ಯತೀತ ಅಂತೇಳಿ ಅದು ಯಾವುದು ಶಬ್ದ ಬರಂಗಿಲ್ಲ, ಎಲ್ಲ ಜನರು ನಮ್ಮವರೇ ಅಂತೇಳಿ ನಾನು ಕೆಲಸ ಮಾಡ್ತೇನೆ. ಬಿಜೆಪಿ ಪಕ್ಷಕ್ಕೂ ಏನಾರು ಮುಂಬರ್ತಕ್ಕಂಥ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ಬೇಕು ಅಂತ ಹೇಳ್ಬಿಟ್ಟು ಏನೋ ಬೇಡಿಕೆ ಇಟ್ಟಿದ್ರು. ಏ ಅಂಥದ್ದು ಯಾವುದು ಬೇಡಿಕೆ ಇಟ್ಟಿದ್ರು? ಯಾಕಂದ್ರೆ ಬಿಜೆಪಿ ಪಕ್ಷ ಎಂತೆಂಥವ್ರನ್ನು ಕೆಲಸ ಮಾಡಿದಾರ ಅಂತೇಳಿ ಅಂತಂದು ಕಾರ್ಯಕರ್ತರನ್ನು ಹಿಡ್ಕೊಂಡು ಅವ್ರನ್ನ ಗುರುತಿಸ್ಕೊಡ್ತಾರೆ. ಅದೇ ರೀತಿ ನಾನು ಮಾಡಿದ ಸೇವೆಗಳು ಇಲ್ಲಿ ಜನರ ಅಭಿಪ್ರಾಯ ಇತ್ತಂದ್ರೆ ನನಗೆ ಟಿಕೆಟ್ ಕೊಡ್ತಾರೆ ಅಂತೇಳಿ, ಅದ ಒಂದೇ ಕಾರಣದಿಂದ ನಾನು ಹೋಗಿದ್ದೇನೆ. ಅದನ್ನ ಗುರುತಿಸ್ಕೊಟ್ರೆ ಅಂತಂದ್ರೆ 100% ನನಗೆ ಟಿಕೆಟ್ ಸಿಗ್ತೈತೆ ಅಂತ. ಇಡೀ ಪ್ರಪಂಚದಲ್ಲೇ ದೊಡ್ಡ ಪಕ್ಷ ಬಿಜೆಪಿ, ಸಾಕಷ್ಟು ಒಂದು ರೀತಿ ಒಂದ್ ಕಡೆ ವಿಶ್ವ ಮೆಚ್ಚಿದ ಒಂದ್ ರೀತಿ ನಾಯಕತ್ವ ನರೇಂದ್ರ ಮೋದಿಯವರ ಇರ್ತಕ್ಕಂಥ ಪಕ್ಷ. ಕಳೆದ ಬಾರಿ ಒಂದ್ ರೀತಿ ಪ್ರಥಮವಾಗಿ ವಿಶೇಷವಾಗಿ ಈ ಕಡೆ ಭಾಗದ ನೇತೃತ್ವ ವಹಿಸ್ಕೊಂಡ್ರಿ. ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡ್ಬೇಕು, ಜೋಶಿ ಅವ್ರನ್ನ ಗೆಲ್ಸ್ಬೇಕು ಅಂತ ಹೇಳ್ಬಿಟ್ಟು ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಿದೀರ, ಜೋಶಿ ಅವ್ರನ್ನ ಗೆಲ್ಸಿ ಮತ್ತೆ ಮಂತ್ರಿ ಮಾಡಿದೀರ. ಶಿಗ್ಗಾವ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಜೋಶಿ ಅವರಿಂದ ಏನೇನು ನಿರೀಕ್ಷೆ ಮಾಡಿದೀರ ಕೆಲಸ? ಕಳೆದ ಸಲ ನಾವು ನೋಡಿದಾಗ ಅಂದ್ರೆ ಜೋಶಿ ಅವ್ರು ನಮ್ಮ ಶಿಗ್ಗಾಂವ್ ಸೌಣದಕ್ಕೆ ಹೆಚ್ಚಿಗೆ ಬಂದಿಲ್ಲ. ಆದ್ರೆ ಈಗ ಮೊನ್ನೆ ಪ್ರತಿ ಸಲ ನಾವು ಹೇಳಿದಾರೆ, ಈ ಸಲ ಅಂತೂ ನಮ್ಮ ಬೊಮ್ಮಾಯಿ ಸಾಹೇಬರು ಹಾವೇರಿಗೆ ಹೋದ್ರು. ಈಗ ಬಂದು ಮೊದಲೇ ಭೇಟಿ ಈ ಸಲ ಜೋಶಿ ಅವ್ರು ಮೊನ್ನೆ ಬಂದು ಯಾವ ಊರಿಗೆ ಹೋಗಿಲ್ಲ, ಶಿಗ್ಗಾಂವ್ಗೆ ಬಂದು ಭೇಟಿ ಕೊಟ್ರು. ಅಂದ್ರೆ ಅವರಿಂದ ನಾವು ಬಹಳಷ್ಟು ನಿರೀಕ್ಷೆ ಮಾಡಿದ್ದೀವಿ. ಅವರು ಕೊಟ್ಟ ಆಶ್ವಾಸನೆಗಳನ್ನು ಎಲ್ಲವನ್ನೂ ಈಡೇರಿಸ್ತಾರೆ ಅಂಥೇಳಿ. ಪ್ರತಿಯೊಂದು ಊರಿಗೂ ಬರ್ತದೆ, ಏನು ಪ್ರಾಬ್ಲಮ್ ಐತೆ ಅದು ನೋಡ್ಕೊಳ್ತದೆ, ಜನ ಸ್ಪಂದನೆ ಮಾಡ್ತದೆ. ಇಲ್ಲಿನೂ ಸಹ ಅವ್ರು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಉದ್ಯೋಗ ಕೊಡಿಸಿಕೊಡ್ಲಿಕ್ಕೆ ಅಂತಂದು ಸಹಾಯ ಮಾಡ್ತದೆ, ಅದು ಬೆಳವಣಿಗೆ ಅಂತೂ ಮಾಡ್ತದೆ ಅಂತೇಳಿ ಅವ್ರ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಜೋಶಿ ಅವರೇ ಒಂದು ಮಾತು ಕೊಟ್ಟಿದ್ದಾರಂತೆ, ವಿಶೇಷವಾಗಿ ಒಂದು ರೀತಿ ಬಸವರಾಜ ಬೊಮ್ಮಾಯಿಯವರ ಪುತ್ರ ಏನಾರು ಕ್ಯಾಂಡಿಡೇಟ್ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ನೀವೇ ನಿಮ್ಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾತು ಕೊಟ್ಟಿದ್ದರಂತೆ. ವಿಶೇಷವಾಗಿ ಶಿಗ್ಗಾವಲ್ಲಿ ಈಗ ಎರಡನೇ ಹಂತದ ನೀವೇ ಸರ್ ನಾಯಕರು. ಬಸವರಾಜ ಬೊಮ್ಮಾಯಿಯವರಂತೂ ಲೋಕಸಭಾ ಅಭ್ಯರ್ಥಿಯಾಗಿ ಹೊರಟೋದ್ರು, ಒಂದ್ ರೀತಿ ಗೆದ್ರು. ಆನಂತರ ಅವ್ರ ಮಗ ಬಿಟ್ರೆ ಪ್ರಮುಖವಾಗಿ ಬಿಜೆಪಿಲಿ ನೀವೇ ಲೀಡ್ರು. ವಿಶೇಷವಾಗಿ ಏನಾರು ಅವ್ರ ಮಗಂಗೆ ಟಿಕೆಟ್ ಏನಾದ್ರು ಸಿಗ್ಲಿಲ್ಲ ನಿಮ್ಗೆ ಇದ್ ಮಾಡೋದಾದ್ರೆ ನಿಜವಾಗೂ ಎಲ್ಲಾ ಬಿಜೆಪಿ ಕಾರ್ಯಕರ್ತರಿಗೆ ಏನೇಳಿಕ್ ಬಯಸ್ತೀರ? ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಪಕ್ಷದಲ್ಲಿ ಯಾವತ್ತಿದ್ರು ಇದ್ದಾರೆ, ಬಿಜೆಪಿ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ. ಅವರು ಯಾವುದೇ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರು ಅವ್ರನ್ನ ಆರಿಸಿ ತಗೊಂಡು ಬರ್ರಿ ಅಂತೇಳಿ ಅಂದ್ರೆ ನಾನು ಎಲ್ಲ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಹೇಳಕ್ ಬರ್ತೇನೆ. ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಶಿಗ್ಗಾಂವ್ ಸೌಣದು ಬಹಳ ಅಂದ್ರೆ ಬಹಳ ಗಟ್ಟಿಯಾಗಿ ನಿಲ್ತೈತಿ. ಯಾಕಂದ್ರೆ 4 ಚುನಾವಣೆಯಾಗಿ ನಾವು ನೋಡಾಗತ್ತೇವೆ. ಮೊನ್ನೆ ನಾನು JDS ನಿಂದ ನಿಂತಾಗ ಸಹಿತ ನೋಡಿದ್ವಿ, ಎಂತ ನಮ್ಮ ಗೊತ್ತಿದ್ದವರಿದ್ರಂತಂದ್ರೆ ಬಿಜೆಪಿ ಪಕ್ಷವನ್ನು ಬಿಟ್ಟು ಅವರೇನು ಮಾಡಿದ್ದಿಲ್ಲ. ಈ ಸಲನೂ ಮುಂದುವರಿಸ್ಕೊಂಡು ಅದೇ ನಾನು ಅವ್ರಿಗೆ ಸಲಹೆ ಕೊಡ್ತೇನೆ, ಯಾರಿಗೆ ಟಿಕೆಟ್ ಕೊಟ್ಟರು ಬಿಜೆಪಿಗೆ ಪಕ್ಷಕ್ಕೆ ಮಾಡ್ರಿ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ನೇರ ಎದುರಾಳಿ ಈ ಬಾರಿ ಕಾಂಗ್ರೆಸ್ ಪಕ್ಷನೇ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಒಳಜಗಳಿದ್ದಾವೆ, ಯಾವ ರೀತಿ ನೀವು ಎನ್ಕ್ಯಾಶ್ ಮಾಡ್ಕೋತೀರಾ? ಸಾಕಷ್ಟು ಒಂದ್ ರೀತಿ ಒಡೆದ ಮನೆ ಮೂರು ಬಾಗಿಲಾಗಿದೆ ಸರ್ ಒಂದ್ ರೀತಿ ಕಾಂಗ್ರೆಸ್ ಪಕ್ಷ. ಒಂದ್ ಕಡೆ ಖಾದ್ರಿ ಅವ್ರದ್ದು ಹೆಸರು ಬರ್ತಾ ಇದೆ, ಒಂದ್ ಕಡೆ ಇನ್ನೊಬ್ರು ಪಠಾಣ್ ಅವ್ರದ್ದು, ಒಂದ್ ಕಡೆ ರಜತ್ ಉಳ್ಳಗಡ್ಡಿ ಮಠದ್ದು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಿಜೆಪಿ ನೀವು ಸಂಘಟಿತವಾಗಿ ಏನು ಕೆಲಸ ಮಾಡ್ತೀರಾ? ಅಲ್ರಿ, ನನಗೆ ಈ ಪೊಲಿಟಿಕ್ಸ್ ಒಳಗಿಂದ ಅದು ಅವ್ರ ಕಡೆಯಿಂದ ಯಾವ ರೀತಿ ಉಪಯೋಗ ತಗೋತೀನಿ ಅಂತೇಳಿ ನಂಗೆ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ನಾನು ಅಂಥವ್ ಮಾಡೇ ಇಲ್ಲ, ನಾನು ನೇರವಾಗಿ ಏನಿದ್ರು ಹೇಳಕ್ ಇಚ್ಛೆ ಪಡ್ತೇನೆ. ಅವ್ರು ಯಾರಿಗೆ ಟಿಕೆಟ್ ಕೊಡ್ಲಿದೆ ಕಾಂಗ್ರೆಸ್ನವರು? ಈ ಬಿಜೆಪಿ ಒಂದು ವೇಳೆ ನನಗೆ ಟಿಕೆಟ್ ಕೊಟ್ರೆ ಅಂತ ನಾನು ಜನರ ಕಡೆ ಹೋಗಿ ನಾನು ಮೊದಲು ಮಾಡಿದ ಕೆಲಸಗಳು ಇಂಥವಿದಾವೆ, ಮುಂದೆ ನಾನು ಮಾಡೋ ಕೆಲಸಗಳು ಈ ರೀತಿ ಇದಾವೆ, ಅದಕ್ಕೆ ನೀವು ಆರಿಸಿ ತಂದು ಕೊಟ್ರೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ತೀನಿ. ಒಳ್ಳೇದು ಮಾಡೋದು ಮಾತ್ರ 100%. ನನಗೆ ನನ್ನ ಕೆಲಸಗಳಿದಾವೆ, ರಿಸಾರ್ಟ್ ಇದಾವೆ, ಅದನ್ನ ಬಿಟ್ಟುಕೊಂಡು ನಾನು ಮಾಡೋದು ಕೆಲಸಗಳು ಈ ರೀತಿ ಅಂತ ಜನರಿಗೆ ತಿಳಿಸಿ ಹೇಳ್ತೇನೆ. ಆ ರೀತಿ ನೇರವಾಗಿ ಹೋಗಿ ಕೇಳ್ತೇನೆ ಹೊರತು ಅವ್ರು ಏನ್ ಮಾಡಿರ್ತಾರೆ ಇನ್ನೊಬ್ಬರು ಎನ್ಕ್ಯಾಶ್ಮೆಂಟ್ ಮಾಡ್ಕೊಳಕ್ ನನ್ನ ಕಡೆಯಿಂದ ಅಂತೂ ಆಗಂಗಿಲ್ಲ. ಜನರು ಮಾತ್ರ ಅವರೇ ಎನ್ಕ್ಯಾಶ್ ಮಾಡ್ತಾರೆ, ಯಾರು ಒಳ್ಳೆಯವರು ಅಂತ ನೋಡಿ ಓಟ್ ಹಾಕ್ತಾರೆ ಅಂತ ಜನರ ಮೇಲೆ ಬಿಟ್ಟಿದ್ದಾರೆ. ಈಗ ಒಟ್ಟಾರೆ ಏನಪ್ಪ ಅಂದ್ರೆ ಈ ಉಪಚುನಾವಣೆಯಲ್ಲಿ ನೀವು ಸಹ ಒಬ್ಬ ಟಿಕೆಟ್ ಆಕಾಂಕ್ಷಿ? ಹೌದು, ನಾನು ಟಿಕೆಟ್ ಆಕಾಂಕ್ಷಿ ರೀ, ಜನರ ಸೇವೆ ಮಾಡ್ಬೇಕಂತ ಐತಿ. ಹೋದ್ಸಲ ಎಲೆಕ್ಷನ್ ನಿಂತಿದ್ವಿ ಐತಿ, ಇದೊಂದ್ಸಲ ಅವಕಾಶ ಕೊಟ್ರು ಅಂತಂದ್ರೆ ಡೆಫಿನೆಟ್ಲಿ ಸೇವೆ ಮಾಡಕ ನನಗೊಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಂಗ ಆಗ್ತೈತಿ. ನಿವೇದನೆ ಕೊಟ್ಟಿದ್ರ ಮಗ್ಗಿ ಕೊಟ್ಟಿದ್ರ ನಿಮ್ಮ
ಇಲ್ಲ ಇಲ್ಲ, ನನ್ನ ಹೈಕಮಾಂಡ್ ಅಂದ್ರೆ ಯಾವ್ದು ಇಲ್ಲ. ಈ ಬಸವ ಬೊಮ್ಮಾಯಿ ಸಾಹೇಬ್ ಜೋಶಿ ಸಾಹೇಬ್ ಇಬ್ಬರನ್ನೇ ಹೈಕಮಾಂಡ್ ಬಗ್ಗೆ ಮಾತಾಡಿ. ಇಲ್ಲ ಏನ್ ಮಾತಾಡಿಲ್ಲ, ಇನ್ ಮುಂದೆ ಮಾತಾಡ್ತೇನೆ, ಮಾತಾಡಿ ಮಂದಾಳದ ಮಾತುಗಳನ್ನು ಹೇಳ್ತೇನೆ. ಅದು ಒಂದ್ ವೇಳೆ ಒಪ್ಪಿಕೊಂಡು ಕೊಟ್ರು ಅಂತ ಹೇಳಿ ಅಂತಂದ್ರೆ ಇಲೆಕ್ಷನ್ ಮಾಡ್ತೇನೆ. ವಿಷ್ಣು ವಟಾಶಕ್ರೆ ಗೊತ್ತಾಯ್ತಲ್ಲ, ಏನು ಬಿಜೆಪಿ ಮುಖಂಡರು ಮತ್ತೆ ವಿಶೇಷವಾಗಿ ಶಿಗ್ಗಾವು ಕ್ಷೇತ್ರದಲ್ಲಿ ಸಮಾಜ ಸೇವೆ ಮೂಲಕ ತನ್ನದೇ ಆದ ಹೆಸರು ಮಾಡ್ಕೊಂಡಿರ್ತಕ್ಕಂತ ಶ್ರೀ ಶಶಿಧರ್ ಎಲಿಗಾರ್ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.